ನಾನು ಹೋಗೋದೆ ನ್ಯಾಯ, ನಾನು ಹೋಗ್ತೀನಿ ಅದಕ್ಕೆ. ರವಿ, ಈ ಮನೆ ಬಿಟ್ಟು ಯಾರು ಆಚೆ ಹೋಗ್ಬಾರ್ದು ಅಂದ್ರೆ ಅದು ನಿನ್ ಕೈಯಲ್ಲಿದೆ. ನನ್ನೆರಡು ಕಂಡೀಷನ್ಗೆ ನೀನು ಒಪ್ಕೋಬೇಕು. ಏನ್ ಕಂಡೀಷನ್ ಅಣ್ಣ ಹೇಳು ಅಣ್ಣ, ಮಾಡ್ತೀನಿ. ಕಂಡೀಷನ್ ನಂಬರ್ ಒನ್, ಈಗ ಈ ಕ್ಷಣದಿಂದಾನೆ ನೀನ್ ಆ ಭಾಗ್ಯಲಕ್ಷ್ಮಿನ ಪೂರ್ತಿಯಾಗಿ ಮರಿಬೇಕು. ಸರಿ ಅಣ್ಣ, ಕಂಡೀಷನ್ ನಂಬರ್ ಟೂ, ಈಗಾಗ್ಲೇ ನಾವು ಮಾತಾಡಿ ನಿಶ್ಚಯ ಮಾಡಿರೋ ಹಾಗೆ ತೇಜನ್ನೇ ನಿನ್ ಮದುವೆ ಮಾಡ್ಕೋಬೇಕು. ಅದರಲ್ಲಿ ಇನ್ಮೇಲೆ ಯಾವ ಚೇಂಜಸ್ ಇರಬಾರ್ದು, ಅರ್ಥ ಆಯ್ತಾ? ಸರಿ ಅಣ್ಣ. ಎಲ್ರೂ ಚೆನ್ನಾಗಿ ಕೇಳಿಸ್ಕೊಳ್ಳಿ, ಒಂದು ಕುಟುಂಬ ಅನ್ನೋದು ಒಂದು ಕುಟುಂಬದ ಮುಖ್ಯಸ್ಥ ಹೇಳ್ದಾಗ ಕೇಳೋದು, ಆಗ್ಲೇ ಆ ಕುಟುಂಬನು ಚೆನ್ನಾಗಿರುತ್ತೆ. ನಾಲ್ಕು ಜನ ಆ ಕುಟುಂಬನ ನೋಡಿ ಕ್ಯಾಕರಿಸಿ ಉಗಿದಾ ಇರ್ತಾರೆ. ಇದನ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ತಲೆಗೆ ಹಾಕೊಳ್ಳಿ, ಅದಕ್ಕೆ ತಕ್ಕ ಹಾಗೆ ನಡ್ಕೊಳ್ಳಿ. ಯಾಕೋ ಯಾಕೋ ನನಗೋಸ್ಕರ ನಿನ್ ಸಂತೋಷನೆಲ್ಲ ಬಿಟ್ಕೊಡ್ತಿದ್ಯಾ? ನನ್ ಜೀವನೇ ನೀವು. ಬನ್ನಿ ಅದಕ್ಕೆ ಒಳಗೆ ಹೋಗೋಣ. ಬನ್ನಿ ಒಳಗೆ ಹೋಗೋಣ, ಬನ್ನಿ. ಆ
ಚಪ್ಲಿ ಬಿಟ್ಟಿದಾರಣ ಕುಡಿಯಕ್ 100 ರೂಪಾಯಿ ಕೇಳಿದ್ರಿಲ್ಲ ಅಂತವ್ರೆ. 100 ರೂಪಾಯಿ ಇದ್ರೆ ಕೊಡ್ತೀಯಣ. ಏನಣ್ಣ ತಳ್ತಾ ಇದ್ದೀರಾ? ಒಂದೇ ಮನೆ ಅಳಿಯಂದ್ರು ನಾವು, ಒಬ್ರಿಗೊಬ್ರಿಗೆ ಹೊಂದಾಣಿಕೆ ಇರ್ಬೇಕು. ನಾನ್ ನಿನ್ನೆ ತಾನೇ ನನ್ ಮದುವೆ ಆಗಿರೋದು. 100 ರೂಪಾಯಿ ಇದ್ರೆ ಕೊಡೋಣ ಅಣ್ಣ. ತಳ್ಬೇಡ ಅಣ್ಣ, ನೀನೇ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಇನ್ಯಾರು ಕೊಡ್ತಾರೆ? ನಿನಗೇನಾದ್ರೂ ಪ್ರಾಬ್ಲಮ್ ಆದ್ರೆ ನಾನೇ ಬರ್ಬೇಕು. 100 ರೂಪಾಯಿ ಇದ್ರೆ ಕೊಡು. ಯಾರು ಅಂತ ನನಗೆ ಗೊತ್ತಿಲ್ಲ, ನನಗೂ ನಿಂಗೆ ಏನೋ ಸಂಬಂಧ. ಏನಣ್ಣ ಹೀಗ್ ಮಾತಾಡ್ತಿದೀಯ? 100 ರೂಪಾಯಿ ಇದ್ರೆ ಕೊಡು. ಅಣ್ಣ ನಿಂಗ್ ಮುಂದಿದೆ ಕಾಣಣ. ಇನ್ನೊಂದು ಚಪ್ಪಲಿ ಎಲ್ಲ ಆಯ್ತು. ತಪ್ಪು ಮಾಡ್ಬಿಟ್ಟೆ ಲಕ್ಷ್ಮಿ, ಏನಿದ್ರು ಆ ಲಾಯರ್ ಸರ್ನ ನೀನು ಹೊಡಿಬಾರ್ದಿತ್ತು. ಹೊಡಿಬಾರ್ದಾಗಿತ್ತು ತಾತ, ಆದ್ರೆ ಅವ್ರು ನಿಮಗ್ ಹೊಡೆದಾಗ ನನ್ನಿಂದ ಸುಮ್ನೆ ಇರೋದಕ್ಕಾಗ್ಲಿಲ್ಲ. ಹೌದು, ಅದಕ್ಕೆ ಅವಸರ ಪಟ್ಟು ಅವ್ರನ್ನ ಹೊಡೆದು ನಿನ್ ಬಾಳ್ನೆ ಹಾಳು ಮಾಡ್ಕೊಂಡಲ್ಲಮ್ಮ. ತಾತ, ನಿಮಗ್ ನನ್ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅದಕ್ಕಿಂತ ಹೆಚ್ಚಾಗಿ ನನಗ್ ನಿಮ್ ಮೇಲೆ ಮರ್ಯಾದೆ ಗೌರವ ಇದೆ. ನಿಮ್ ಮರ್ಯಾದೆನ ಬಿಟ್ಕೊಟ್ಟು ನಾನ್ ಬಾಳ್ಬೇಕು ಅಂದ್ರೆ ಅಂತ ಬಾಳು ನನಗ್ ಬೇಡ ತಾತ. ಏನಮ್ಮ ಹುಚ್ಚಿ ತರ ಮಾತಾಡ್ತಾ ಇದ್ಯಾ? ನಾನ್ ಜೀವಂತವಾಗಿರೋದೆ ನಿನ್ಗ ಒಳ್ಳೆ ಕಡೆ ಮದುವೆ ಮಾಡ್ಬೇಕು ಅಂತ ತಾನೆ. ಅದೇ ಆಗಿಲ್ಲ ಅಂದ್ಮೇಲೆ ಮಾನ ಮರ್ಯಾದೆ ಇದ್ದು ಏನ್ ಪ್ರಯೋಜನ? ಅವ್ರು ನನ್ಗೊಂದು ಏಟ್ ಹೊಡೆದ್ ಕೂಡ್ಲೆ ಮಾನ ಮರ್ಯಾದೆಲ್ಲ ಹೋಗ್ಬಿಡುತ್ತಾ? ಹುಚ್ಚಿ ತರ ಬಾಳ್ ಹಾಳು ಮಾಡ್ಕೊಂಡಿಲ್ಲ. ಇಲ್ಲ ತಾತ, ಇದನ್ನ ನೀವು ನನಗೋಸ್ಕರ ತಾನೇ ಹೇಳ್ತಿದ್ದೀರಾ. ಚಿಕ್ಕ ವಯಸ್ಸಿಂದಾನು ತಿನ್ನೋಕೆ ಗಂಜಿ ಇಲ್ದೇ ಇದ್ರೂ ಪರವಾಗಿಲ್ಲ, ಹಾಕೋಕೆ ಬಟ್ಟೆ ಇಲ್ದೇ ಇದ್ರೂ ಪರವಾಗಿಲ್ಲ, ಮಾನ ಮರ್ಯಾದೆ ಇದ್ರೆ ಸಾಕು ನಾವು ಬಾಳ್ಬಹುದು ಅಂತ ಹೇಳ್ಕೊಟ್ಟಿರೋದು ನೀವು. ದೇವರಾಜ್ ಸರ್ ಏನೇ ಆಗಿರ್ಬೋದು, ಒಬ್ಬ ದೊಡ್ಡ ಲಾಯರ್ ಆಗಿರ್ಲಿ, ರವಿ ಅಣ್ಣನೇ ಆಗಿರ್ಲಿ, ಆದ್ರೆ ನಿಮ್ಮನ್ನ ಹೊಡೆಯೋ ಹಕ್ಕು ಯಾರಿಗೂ ಇಲ್ಲ. ಹಾಗೆಲ್ಲ ಅನ್ಕೋಬೇಡ. ಅದು ದೇವ್ರೇ ಆಗಿದ್ರು ನನ್ನಿಂದ ನೋಡ್ಕೊಂಡು ಸುಮ್ಮನೆ ಇರಕ್ ಆಗಲ್ಲ. ಅಯ್ಯೋ ಅಕ್ಕ, ಒಂದ್ ನಿಮಿಷ ನಾನು ಹೇಳೋದನ್ನ ಕೇಳ್ತೀಯ ಪ್ಲೀಸ್? ಏನು ನಿಜವಾಗ್ಲೂ ಅಲ್ಲಿ ಏನ್ ನಡೀತು ಅಂತ ಗೊತ್ತಿಲ್ಲದೆ ಮಾತಾಡ್ತಾ ಇದೀಯ ನೀನು? ದೇವರಾಜ್ ಸರ್ ತಾತನ್ನ ಹೊಡಿಬೇಕು ಅನ್ಕೊಳ್ಳಿಲ್ಲ, ಅವರು ನನ್ನ ಹೊಡಿಯಕ್ ಕೈ ಎತ್ತಿದ್ರು. ಅಕಸ್ಮಾತ್ ಆಗಿ ತಾತಂಗೆ ಇಟ್ಬಿತ್ತು. ಏನ್ ಹೇಳ್ತಿದ್ಯ? ಹೌದಕ್ಕ, ಇದೇ ಅಕ್ಕ ನಡೆದಿದ್ದು. ಇದು ಗೊತ್ತಿಲ್ಲದೆ ನೀನ್ ಅವ್ರನ್ನ ಹೊಡೆದ್ಬಿಟ್ಟೆ ಅಕ್ಕ. ತಾತಾನೇ ಹೋಗಿ ಆ ಲಾಯರ್ ಸರ್ ಕಾಲಕ್ ಬಿದ್ದು ನಿಂಗೋಸ್ಕರ ಕ್ಷಮೆ ಕೇಳ್ತೀನಿ, ಎಲ್ಲ ಸರಿ ಹೋಗುತ್ತೆ, ಯೋಚಿಸ್ಬೇಡ. ಅಯ್ಯೋ ತಾತ, ಅದೆಲ್ಲ ಬೇಡ, ತಪ್ಪು ಮಾಡಿದ್ದು ನಾನೇ ತಾನೆ, ನಾನೇ ಅವ್ರ ಹತ್ರ ಕ್ಷಮೆ ಕೇಳ್ತೀನಿ. ಅವ್ರು ನಿನ್ನ ಕ್ಷಮಿಸ್ತಾರ ಅಕ್ಕ? ನಾನ್ ಮೊದ್ಲು
ರವಿ ಹತ್ರ ಮಾತಾಡ್ತೀನಿ, ಅವ್ರಿಗೆ ಅರ್ಥ ಮಾಡಿಸಿ ಆಮೇಲೆ ನಾವಿಬ್ರು ಒಟ್ಟಿಗೆ ಹೋಗಿ ದೇವರಾಜ್ ಸರ್ ಹತ್ರ ಮಾತಾಡ್ತೀವಿ. ಮಹಾಲಕ್ಷ್ಮಿ ಅಮ್ಮ ಬಂದಿದ್ರೆ ಇಷ್ಟೆಲ್ಲ ನಡೀತಿರ್ಲಿಲ್ಲ, ಬರ್ತಾರಂತೆ ತಾನೆ ಹೇಳಿದ್ರಿ, ಯಾಕಮ್ಮ ಬರ್ಲಿಲ್ಲ? ಮಹಾಮಾಯನರು ಹೇಳಿದ್ರಮ್ಮ. ಇಲ್ಲ ತಾತ. ಏನಾಯ್ತು ವನಿತಾ, ಯಾಕ್ ಮುಖ ಬಾಡ್ ಹೋಗಿದೆ? ತಾತ ಏನಾಯ್ತು? ತಾತ ಯಾರಾದ್ರೂ ಏನಾದ್ರು ಹೇಳಿ. ಲಕ್ಷ್ಮಿ ನೀನಾದ್ರೂ ಹೇಳಮ್ಮ. ಇಲ್ಲ ಅಣ್ಣ, ಅದು ಏನಿಲ್ಲ ಅಣ್ಣ. ಎಕ್ಸಾಮ್ ಅಲ್ಲಿ ನಾನ್ ಒಂದ್ ಸಬ್ಜೆಕ್ಟ್ ಅಲ್ಲಿ ಮಾರ್ಕ್ಸ್ ಕಮ್ಮಿ ತಗೊಂಡೆ, ಅದೇ ಮನ್ಸಿಗೆ ಬೇಜಾರಾಗ್ತಾ ಇತ್ತು, ಅದಕ್ಕೆ ಒಂಥರ ಫೀಲ್ ಮಾಡ್ತಿದ್ದೆ. ಏನು ವನಿತಾ ನೀನು ಇದಕ್ಕೆಲ್ಲ ಫೀಲ್ ಮಾಡ್ಕೋತಾರ? ನಾನು ಏನಾಗೋಯ್ತು ಅಂತ ಭಯ ಪಟ್ಬಿಟ್ಟಿದ್ದೆ ಗೊತ್ತಾ? ಈ ಎಕ್ಸಾಮ್ಸ್ ಅಲ್ಲಿ ಮಾರ್ಕ್ಸ್ ಕಡಿಮೆ ಆದ್ರೆ ಏನು, ನೆಕ್ಸ್ಟ್ ಎಕ್ಸಾಮ್ಸ್ ಅಲ್ಲಿ ಚೆನ್ನಾಗಿ ಓದ್ಬಿಟ್ಟು ಜಾಸ್ತಿ ಮಾರ್ಕ್ಸ್ ತಗೊಂಡ್ರೆ ಆಯ್ತು. ತಾತ ಏನಾಯ್ತು? ತಾತ ಅದು ಏನಿಲ್ಲಪ್ಪ, ಅವಳಿಗೆ ಮಾರ್ಕ್ಸ್ ಸ್ವಲ್ಪ ಕಮ್ಮಿ ಆಯ್ತಲ್ಲ ಅದಕ್ಕೆ ಬೇಜಾರ್ಲಿದ್ದಾಳೆ. ಇಲ್ಲ ತಾತ, ಮುಖ ನೋಡಿದ್ರೆ ವನಿತಾಗೆ ಸಮಾಧಾನ ಹೇಳ್ತಾರ ಇಲ್ವಲ್ಲ. ನಿಮ್ ಮುಖ ಏನೋ ಕಳ್ಕೊಂಡಿರೋ ತರ ಇದೆ. ಅದೇನಿಲ್ವೋ, ದೇವಸ್ಥಾನದವರೆಗೂ ಹೋಗ್ ಬಂದೆ, ಅದಕ್ಕೆ ಸ್ವಲ್ಪ ಸುಸ್ತಾಗಿದೆ, ಬೇರೇನಿಲ್ಲ. ತಾತ ಯಾಕ್ ತಾತ ಈ ಸುಡು ಬಿಸಿಲಲ್ಲಿ ನೀವು ದೇವಸ್ಥಾನ ಅದು ಇದು ಅಂತ ಅಲಿತೀರಾ? ಮೈಗೆ ಹುಷಾರಿಲ್ಲ ಅಂದ್ರೆ ಡಾಕ್ಟರ್ ಹೋಗಿ ನೋಡಿ ತಾತ. ಅದೆಲ್ಲ ಏನು ಬೇಡಪ್ಪ, ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಸರಿ ತಾತ, ನೀವು ಹೋಗಿ ರೆಸ್ಟ್ ಮಾಡಿ, ನಾನು ಹೋಗಿ ಮುಖ ತೊಳ್ಕೊಂಡ್ ಬರ್ತೀನಿ. ಏನ್ ಹೇಳ್ದೆ ದೇವರಾಜನ್ನ ಭಾಗ್ಯಲಕ್ಷ್ಮಿ ಹೊಡೆದ್ಬಿಟ್ಲ? ಹೌದು ಮೇಡಮ್. ನೋ 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 ನೋ, ಇಲ್ಲ 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 ಇಲ್ಲ, ನನ್ನ ಕೈಲಿ ಇದನ್ನ ನಂಬೋಕೆ ಸಾಧ್ಯನೇ ಆಗ್ತಿಲ್ಲ. ಅಯ್ಯೋ ಮೇಡಮ್, ಇದನ್ ನೀವು ನಂಬಲೇಬೇಕು. ಯಾಕೆಂದ್ರೆ ಅದನ್ ನೋಡ್ದವಳು ನಾನೇ. ಓಹೋ, ಆ ಭಾಗ್ಯಲಕ್ಷ್ಮಿನ ನಾನು ಏನು ಅನ್ಕೊಂಡ್ಬಿಟ್ಟಿದ್ನಲ್ಲ, ಇಷ್ಟೇ ಇಷ್ಟು ಎತ್ತರ, ಹಾಫ್ ಸೈಜ್, ಹಾಗಿದ್ದುಕೊಂಡೆ ಏನು ಕೆಲಸ ಮಾಡಿದಳ ಹುಡುಗಿ. ಹೇ ಉಮಾ, ನಿಜವಾಗ್ಲೂ ಭಾಗ್ಯಲಕ್ಷ್ಮಿ ದೊಡ್ಡ 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 ಧೈರ್ಯಶಾಲಿ. ಓಹೋಹೋ ಮೇಡಮ್ ಪ್ಲೀಸ್, ದಯವಿಟ್ಟು ನನ್ ಮುಂದೆ ಅವಳನ್ನ ಹೊಗಳ್ಬೇಡಿ. ನೀವೇ ಈ ರೀತಿ ಅವಳನ್ನ ಹೊಗಳೋದು ನನಗ್ ಸ್ವಲ್ಪನೂ ಇಷ್ಟ ಆಗಲ್ಲ. ನಮಗ್ ಹಿಡ್ಸೋ ಹಾಗೆ ಎಂತ ದೊಡ್ಡ ಕೆಲ್ಸ ಮಾಡಿದಳ ಅವಳು. ಅಲ್ಲ, ನೀನ್ ನೋಡಿದ್ರೆ ಅವಳನ್ನ ಹೊಗಳೋದೇ ಬೇಡ ಅಂತ ಹೇಳ್ತಾ ಇದ್ದೆ. ದೇವರಾಜ್ ಭಾವನ್ನ ಅವಳು ಹೊಡೆದಿದ್ದು ನಮ್ ಪರವಾಗಿ ಹೇಗಾಗತ್ತೆ ಮೇಡಮ್? ಅಯ್ಯೋ, ನೀನೊಂದು ದೊಡ್ಡ ಡಾಕ್ಟರ್, ಒಂದಿಷ್ಟು ಇಷ್ಟು ಬುದ್ಧಿ ಕೂಡ ಇಲ್ವಲ್ಲ ನಿನಗೆ. ಏನೋ ಕೇಳ್ದಲ್ಲ, ಹೇಳ್ತೀನಿ. ಏನುವ ಈ ವಿಷಯ ಮಹಾಲಕ್ಷ್ಮಿಗೆ ಗೊತ್ತಿದೆಯೋ ಇಲ್ವೋ? ಗೊತ್ತಿಲ್ಲ ಮೇಡಮ್. ಏನು ಗೊತ್ತಿಲ್ವಾ? ಯಾಕೆ ನೀನ್ ಹೇಳಲಿಲ್ವಾ?
ಇಲ್ಲ ಇಲ್ಲ ಮೇಡಮ್. ಯಾಕೆ ಹೇಳಲಿಲ್ಲ? ಇಲ್ಲಿ ನೋಡುಮ್ಮ, ಈ ವಿಷಯನ ನೀನು ನನ್ನ ಹತ್ರ ಹೇಳೋದಕ್ಕಿಂತ ಮುಂಚೆ ಮೊದಲು ಹೋಗಿ ಆ ಮಹಾಲಕ್ಷ್ಮಿಗೆ ಹೇಳಬೇಕಾಗಿತ್ತು. ಅದ್ ಬಂದು ಮೇಡಮ್. ಹೋ ಪರವಾಗಿಲ್ಲ, ಈಗಲೂ ಏನು ಕಾಲ ಮಿಚ್ಚಿಲ್ಲ. ನೀನು ಇವಾಗ್ಲೂ ಹೋಗಿ ಮಹಾಲಕ್ಷ್ಮಿ ಹತ್ರ ಈ ವಿಷಯನ ಹೇಳು. ಯಾಕೆಂದ್ರೆ ಮಹಾಲಕ್ಷ್ಮಿ ತನ್ನ ಗಂಡನ ತನ್ನ ಜೀವ ಅಂತ ಅನ್ಕೊಂಡಿದ್ದಾಳೆ. ಅವಳ ಗಂಡನ್ನ ಭಾಗ್ಯಲಕ್ಷ್ಮಿ ಕೈ ಎತ್ತಿ ಹೊಡೆದ್ಲು ಅಂತ ಏನಾದ್ರೂ ಗೊತ್ತಾದ್ರೆ ಆ ಭಾಗ್ಯಲಕ್ಷ್ಮಿನ ಅವಳು ಸುಮ್ಮನೆ ಬಿಡೋದಿಲ್ಲ. ಇದಾದ್ಮೇಲೆ ಆ ಮಹಾಲಕ್ಷ್ಮಿಗೆ ಮೊದಲನೇ ಎದುರಾಳಿ ಯಾರು ಗೊತ್ತಾ? ಈ ಶಕುಂತಲಾ ದೇವಿ ಅಲ್ಲ, ಆ ಭಾಗ್ಯಲಕ್ಷ್ಮಿ ಆಗಿರ್ತಾಳೆ. ಏನುಮಾ ತುಂಬಾ ಯೋಚನೆ ಮಾಡ್ತಿದ್ಯಾ? ಯಾಕೇನಾದ್ರೂ ಪಕ್ಷ ಚೇಂಜ್ ಮಾಡ್ಬಿಟ್ಯಾ? ಚೇಚೆ, ನಾನ್ ಯಾವತ್ತಿದ್ರು ನಿಮ್ ಪಕ್ಷನೇ ಮೇಡಮ್. ಮತ್ತ್ಯಾಕೆ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಮೇಡಮ್, ದೇವರಾಜ್ ಬಾವ ಈ ವಿಷಯನ ಮನೇಲಿರೋರು ಯಾರಿಗೂ ಹೇಳ್ಬಾರ್ದು ಅಂತ ಹೇಳಿದ್ದಾರೆ. ನಾನ್ ಅದಕ್ಕೆ ಸರಿ ಅಂತ ಹೇಳ್ದೆ, ಅದನ್ನೇ ಯೋಚಿಸ್ತಿದ್ದೆ. ಇದ್ರಲ್ಲಿ ಯೋಚನೆ ಮಾಡೋದಕ್ಕೆ ಏನಿದೆ? ಮಹಾಲಕ್ಷ್ಮಿ ಹತ್ರ ನಿಜ ಹೇಳ್ಬಿಡು, ಆಮೇಲೆ ದೇವರಾಜ್ ಕೇಳಿದ್ರೆ ನನ್ನಿಂದ ಇಷ್ಟೊಂದು ದೊಡ್ಡ ವಿಷಯನ ಮಹಾಲಕ್ಷ್ಮಿ ಅಕ್ಕಂಗೆ ಹೇಳ್ದೆ ಇರೋಕ್ ಆಗ್ಲಿಲ್ಲ, ಸಾರಿ ಮಾವ, ನನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ಬಿಡು ಅಷ್ಟೇ ತಾನೆ. ಇಲ್ಲ ಮೇಡಮ್, ಹಾಗ ನಾನ್ ಹೇಳಿದ್ರೆ ದೇವರಾಜ್ ಬಾವ ನನ್ನ ಕ್ಷಮಿಸೋದಿಲ್ಲ. ಈಗ ತಾನೇ ದೇವರಾಜ್ ಭಾವನ್ಗೆ ನನ್ ಮೇಲೆ ಸ್ವಲ್ಪ ಸ್ವಲ್ಪ ನಂಬಿಕೆ ಬರಕ್ ಶುರುವಾಗಿದೆ. ಈಗ ಅವ್ರ ಮಹಾಗಿಂತ ನನ್ನ ತುಂಬಾ ನಂಬ್ತಾರೆ. ಈ ಟೈಮಲ್ಲಿ ನಾನ್ ಅವಸರ ಪಟ್ಟು ಈ ವಿಷಯನ ಹೇಳ್ದೆ ಅಂದ್ರೆ ಮತ್ತೆ ಅವ್ರ ಯಾವುದಕ್ಕೂ ನನಗ್ ಸಪೋರ್ಟ್ ಮಾಡಲ್ಲ. ನಾವು ಮಾಡಿರೋ ಫ್ಯೂಚರ್ ಪ್ಲಾನ್ ಎಲ್ಲದಕ್ಕೂ ಅವ್ರ ಸಪೋರ್ಟಿನ ಅವಶ್ಯಕತೆ ಇದೆ. ಅವರನ್ನ ಟ್ರಂಪ್ ಕಾರ್ಡ್ ಆಗಿ ಯೂಸ್ ಮಾಡಿಕೊಂಡು ನಾವು ಮಹಾನ ಆಟ ಆಡಿಸ್ಬೇಕು. ಅದಕ್ಕೋಸ್ಕರ ನಮಗ್ ಸಿಕ್ಕಿರೋ ಇಷ್ಟು ದೊಡ್ಡ ಚಾನ್ಸ್ ಅನ್ನ ನಾವು ಮಿಸ್ ಮಾಡ್ಕೊಳಕ್ ಆಗುತ್ತಾವಮ್ಮ ಹೇಳು. ಅಯ್ಯೋ, ಮಿಸ್ ಮಾಡೋದ್ ಬೇಡ ಮೇಡಮ್. ತಾಳ್ಮೆಯಿಂದ ಇದ್ದು ಸಮಯ ಸಂದರ್ಭ ಎಲ್ಲ ನೋಡ್ಕೊಂಡು ನನ್ ಮೇಲೆ ಯಾವ ತಪ್ಪು ಇಲ್ದೇ ಇರೋ ಹಾಗೆ ನಿಜನ ಅವ್ರಿಗೆ ಹೇಳ್ಬಿಡ್ತೀನಿ. ಅಂತ ಒಂದ್ ಸಂದರ್ಭ ಸಿಗೋ ತನಕ ನಾವ್ ಸ್ವಲ್ಪ ಸೈಲೆಂಟ್ ಆಗಿರ್ಬೇಕು. ನಿನಗ್ ಹ್ಯಾಗ್ ಸರಿ ಅನ್ಸುತ್ತೋ ಹಾಗ್ ಮಾಡು, ಆದ್ರೆ ಮಾಡೋ ಕೆಲ್ಸನ ಕರೆಕ್ಟ್ ಆಗಿ ಮಾಡ್ಬೇಕು. ಸರಿ ಮೇಡಮ್. ತಾಳ್ಮೆಯಿಂದ ಇದ್ದು ಹೊಡೆದ ಏಟು ಮರಣ ಮೃದಂಗ ಬಾರಿಸ. ಮತ್ತೆ ನನ್ನ ಯಾವಾಗ ನೋಡಿದ್ರು ಬೈತಿರ್ತಾರಲ್ಲ, ನನ್ನ ದುರುಗುಟ್ಕೊಂಡು ನೋಡ್ತಾರಲ್ಲ, ನಿಮ್ ತಮ್ಮ ಎಲ್ಲಿ ಮೇಡಮ್? ಚಾಕ್ಲೇಟ್ ಫ್ಯಾಕ್ಟರಿ ಪ್ರಾಬ್ಲಮ್ ಸರಿ ಮಾಡೋಕೆ ಅವನು ಫಾರಿನ್. ಓ, ಯಾಕೆಂದ್ರೆ ಆ ಪ್ರಾಬ್ಲಮ್ನ ಅವನಿಂದ ಮಾತ್ರನೇ ಸಾಲ್ವ್ ಮಾಡೋದಕ್ಕೆ ಸಾಧ್ಯ. ಆದಷ್ಟು ಬೇಗ ಬಂದ್ಬಿಡ್ತಾನೆ. ನಿನ್ನ ಕೆಲಸನ ನೀನು ಗಮನವಿಟ್ಟು ಮಾಡು, ಅರ್ಥ ಆಯ್ತಾ? ಏನು ಇದೆಲ್ಲ? ನನ್ನಿಂದಾನೇ ತಾನೇ ನಿಮ್ಗೆ ಇಷ್ಟೊಂದೆಲ್ಲ ಅವಮಾನ ಆಗ್ತಿರೋದು. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಣ್ಣ. ಇಲ್ಲ ಕಣು, ನಡೆದಿದ್ದಕ್ಕೆ ನೀನ್ ಯಾವ ರೀತಿಯಲ್ಲೂ ಕಾರಣ ಅಲ್ಲ. ಆ ಭಾಗ್ಯಲಕ್ಷ್ಮಿನೇ
ಅವಳು ಮಾತ್ರ ನಡ್ಕೋತಾಳೆ ಅಂತ ನಾನು ಸ್ವಲ್ಪನೂ ಅನ್ಕೊಂಡಿರ್ಲಿಲ್ಲ ಅಣ್ಣ. ಲೋ, ಅವಳು ನಿಜವಾದ ಗುಣ ಇದೆ ಕಣೋ, ನೀನೇ ಇಷ್ಟು ದಿನ ಅದನ್ನ ತಿಳ್ಕೊಂಡಿಲ್ಲ. ಈಗ್ಲಾದ್ರೂ ಅವಳು ಅರ್ಹತೆ ಏನು, ಯೋಗ್ಯತೆ ಏನು ಅಂತ ಗೊತ್ತಾಯ್ತಾ? ಲವ್, ಅವಳು ನಿನ್ನ ನಿಜವಾಗ್ಲೂ ಪ್ರೀತಿಸ್ತಾ ಇದ್ರೆ ನನ್ನ ಹತ್ರ ಮರ್ಯಾದೆ ಇಲ್ಲದೆ ಹೇಗೋ ಹೇಗೋ ನಡ್ಕೋತಾಳೆ. ಈ ಮನೇಲಿ ಬಾಳ್ಬೇಕು ಅಂತ ಆಸೆ ಪಡೋಳು ನನ್ನ ಹೊಡೆಯೋ ಧೈರ್ಯ ಹೇಗೋ ಹೇಗೋ ಬಂತು. ಅದೇ ಅಣ್ಣ, ನನಗೂ ಅರ್ಥ ಆಗ್ತಿಲ್ಲ. ಈಗ ಅರ್ಥ ಮಾಡ್ಕೋ, ಅವಳಿಗೆ ನೀನ್ ಮುಖ್ಯ ಅಲ್ಲ, ನಿನ್ ಮೂಲಕ ಸಿಗೋ ಈ ಐಷಾರಾಮಿ ಜೀವನ ಬೇಕೋ. ನಿನ್ನ ಮದುವೆ ಮಾಡ್ಕೊಂಡ್ರೆ ಅದೆಲ್ಲ ಸಿಗ್ತಾ ಇತ್ತು. ಕೊನೆ ಗಳಿಗೆಲ್ ನಾನ್ ಬಂದು ಅದನ್ನ ಆಗ್ದಿರೋ ಹಾಕ್ತಾಡನ್ನಲ್ಲ, ಆ ಹೊಟ್ಟೆ ಉರಿಯಿಂದ ಅವಳು ನಿಜವಾದ ರೂಪನ ತೋರಿಸಬಿಟ್ಲು. ಈಗ ಅರ್ಥ ಮಾಡ್ಕೊಡು, ಇದೇ ಅವಳು ನಿಜವಾದ ಕ್ಯಾರೆಕ್ಟರ್. ಅವಳು ನನಗೆ ಹೊಡೆದಿದ್ಕೆ ಹೇಳ್ತಾ ಇಲ್ಲ, ಅವಳನ್ನ ನಿನ್ ಮದುವೆ ಮಾಡ್ಕೊಂಡ್ರೆ ನಿನ್ ಲೈಫೇ ಹಾಳಾಗಿ ಹೋಗುತ್ತೋ. ಅದ್ರ ಮೇಲೆ ನಿನ್ನ ಇಷ್ಟ ಅಣ್ಣ. ಲೈ, ಆದ್ರೆ ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೋ, ಇನ್ಮೇಲೆ ಅವಳನ್ನ ನೋಡಿದ್ರೆ ಅವಳು ನನಗೆ ಹೊಡೆದಿದ್ ನಿನಗೆ ನೆನಪಾಗುತ್ತೋ ಇಲ್ವೋ? ನಾನು ಅವಳನ್ನ ನೋಡೋ ಒಂದೊಂದು ಕ್ಷಣನು ಅದ್ ನನಗೆ ನೆನಪಾಗ್ತಾನೆ ಇರುತ್ತೆ. ಆ ನೆನಪಲ್ಲೇ ಅವಳನ್ನ ಈ ಮನೆ ಸೊಸೆಯಾಗಿ ನಾನು ಅವಳಿಗೆ ಒಪ್ಕೋಬೇಕಾ?